ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಅಕ್ಟೋಬರ್ 10ನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ. ಕ್ರಿಸ್ತ ಯೇಸುವಿನಲ್ಲಿ ದೇವರ ಉನ್ನತವಾದ ಕರೆಯುವಿಕೆಯ ಬಹುಮಾನವನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಹೊಸ ಒಡಂಬಡಿಕೆಗಳಲ್ಲಿ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನ. ಯಾವುದೇ ಕ್ರೈಸ್ತನು ತನ್ನ ಗುರಿಯನ್ನು ತಲುಪಲು ದೀರ್ಘ ವಿಳಂಬವಾದದ್ದರಿಂದ ತೃಪ್ತರಾಗಿರಬಾರದು. ವಾಕ್ಯವೆಂಬ ಹಾಲನ್ನು ಸ್ವೀಕರಿಸಬೇಕು, ಅದರ ಶಕ್ತಿಯನ್ನು ನಮ್ಮದಾಗಿಸಿಕೊಳ್ಳಬೇಕು. ಆತ್ಮೀಕ ದೃಷ್ಟಿ ಮತ್ತು ಆತ್ಮೀಕ ಶಕ್ತಿಯನ್ನು ಶೀಘ್ರವಾಗಿ ಹೊಂದಿಕೊಳ್ಳಬೇಕು ಮತ್ತು ದೈವಿಕ ಸತ್ಯದ ಬಲವಾದ ಆಹಾರವು ಒಬ್ಬ ಕ್ರೈಸ್ತನ ಗುಣಲಕ್ಷಣದಲ್ಲಿ ಪೂರ್ಣ ಪಕ್ವತೆಯನ್ನು ತರಬೇಕು. ಒಮ್ಮೆ ಅದನ್ನು ಸಾಧಿಸಿದ ನಂತರ ಎದುರಾಳಿ ಲೋಕ ಮತ್ತು ಶರೀರವನ್ನು ನಮಗೆ ವಿರುದ್ಧವಾಗಿ ಅನುಮತಿಸಿದಾಗ ಎಂಥ ಶೋಧನೆಗಳು ಮತ್ತು ತೊಂದರೆಗಳು ಬಂದರೂ ನಮ್ಮ ಗುಣ ಲಕ್ಷಣದ ಪೂರ್ಣ ಪಕ್ವತೆಯನ್ನು ಬಿಡದೆ ಹಿಡಿದಿಟ್ಟುಕೊಳ್ಳಬೇಕು. ನಾವು ಗುರಿಯನ್ನು ತಲುಪಿದ ನಂತರ ತೀವ್ರವಾದ ಶೋಧನೆಗಳು ಬರುತ್ತವೆ. ದೇವರ ಸೇವೆಯನ್ನು ನಿಧಾನವಾಗಿ ಮಾಡಬೇಕೆಂಬ ಶೋಧನೆಗಳು ಬರುತ್ತವೆ. ನಮ್ಮ ಬಲಿಯ ಕೆಲವು ಭಾಗಗಳನ್ನು ತಡೆಯುವ ಶೋಧನೆಗಳು ಬರುತ್ತೆ. ಸಹೋದರರೊಂದಿಗೆ ನಿರ್ದಯವಾಗಿ ಪ್ರೀತಿಯಿಲ್ಲದ ನಡೆದುಕೊಳ್ಳುವಂತಹ ಶೋಧನೆಗಳು ಬರುತ್ತದೆ. ಅಥವಾ ನಮ್ಮ ನೆರೆಹೊರೆಯವರೊಂದಿಗೆ ಅನ್ಯಾಯವಾಗಿ ನಡೆದುಕೊಳ್ಳುವಂತಹ ಶೋಧನೆಗಳು, ಅಥವಾ ನಮ್ಮ ಶತ್ರುಗಳೊಂದಿಗೆ ಉದಾರತೆ ಇಲ್ಲದೆ ನಡೆದುಕೊಳ್ಳುವಂತಹ ಶೋಧನೆಗಳು ಬರುತ್ತವೆ. ನಾವು ನಿತ್ಯ ಜೀವವನ್ನು ಬಹುಮಾನವಾಗಿ ಹೊಂದಬೇಕಾದರೆ ನಮ್ಮ ವಿಮೋಚಕನ ರಾಜ್ಯದಲ್ಲಿ ಸಹಬಾಧ್ಯಸ್ಥರಾಗುವ ಮತ್ತು ಐಕ್ಯತೆ ಹೊಂದುವ ವಾಗ್ದಾನವನ್ನು ಬಹುಮಾನವಾಗಿ ಹೊಂದಬೇಕಾದರೆ ಇವೆಲ್ಲವನ್ನು ವಿರೋಧಿಸಬೇಕು. ಈ ವಿಷಯವನ್ನು ಯಾರು ಸ್ಪಷ್ಟವಾಗಿ ನೋಡುತ್ತಾರೋ ಅವರಿಗೆ ಮನವರಿಕೆಯಾಗಬೇಕಾದದ್ದು ಏನೆಂದರೆ, ಒಬ್ಬ ಕ್ರೈಸ್ತನಾದ ತನ್ನ ನಿಷ್ಠೆ, ಧೈರ್ಯ, ಉತ್ಸಾಹ ಮತ್ತು ಪ್ರೀತಿಯನ್ನು ಸಂಪೂರ್ಣವಾಗಿ ಪರೀಕ್ಷಿಸುವ ಒಂದು ದೊಡ್ಡ ಪ್ರತಿಪಾದನೆಯೊಂದಿಗೆ ನೆರವೇರಿಸಬೇಕಾಗಿದೆ. ಅವನು ಭಯಭೀತನಾಗಿರದೆ ವಿಜಯಶಾಲಿಯಾಗಿ ಹೊರಬರಲು ಎದುರಾಳಿಯ ದಾಳಿಯಿಂದ ಅವನ ಧೈರ್ಯವು ಹೊಡೆದೊಯ್ಯದ ಹಾಗೆ ಅಗತ್ಯವಿರುವ ಪ್ರತಿಯೊಂದು ಸಮಯದಲ್ಲೂ ಸಹಾಯ ಮಾಡಲು ಕರ್ತನ ಕೃಪೆಯ ಭರವಸೆಗಳುಂಟೆಂದು ಅವನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು.